ಗುಡ್ ಮಾರ್ನಿಂಗ್, ಈ ವಿಡಿಯೋ ಮಧ್ಯಾಹ್ನ ಬಟ್ ಆದರೂ ಗುಡ್ ಮಾರ್ನಿಂಗ್. ಈಗ ಸ್ನಾನ ಮಾಡಿದೆ, ಎದ್ದ ತಕ್ಷಣ ಫಸ್ಟ್ ಇವತ್ತು ಸ್ನಾನ ಮಾಡಿದೆ, ವರ್ಕೌಟ್ಗೆ ಹೋಗಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ, ಒಂಚೂರು ಕೆಲಸ ಇತ್ತು ಎಲ್ಲ ಹೋಗ್ಬಿಟ್ಟು ಬಂದೆ. ಬ್ಲ್ಯಾಕ್ ಕಾಫಿ ಪ್ರೋಟೀನ್ ಅಂತಲೇ ಸುಮ್ಮನೆ ಇದು, ನನಗೆ ಒಂಥರ ಪ್ರೋಟೀನ್ ಇದ್ದಂಗೆ, ಇದು ಶಕ್ತಿ ಎನರ್ಜಿ. ಈ ಬ್ಲ್ಯಾಕ್ ಕಾಫಿ ಕುಡಿದು ಇವಾಗ ನಾನು ಜಿಮ್ಗೆ ಹೋಗ್ತೀನಿ. ನಾನು ಯಾವಾಗಲೂ ನಾನು ಜಿಮ್ಮಿಗೆ ಬಂದಾಗ ಅನ್ಕೋತಾ ಇರ್ತೀನಿ ನಾನೇ ನಮ್ಮ ಮನೇಲೇ ಇರೋಂಥ ಜಿಮ್ ಅನಿಸ್ತದೆ, ಯಾಕಂದರೆ ನಾನು ಬಂದಾಗ ಯಾರೂ ಇರೋಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಯಾರೋ ಒಬ್ಬರು ಅಕ್ಕ ಅಥವಾ ಇನ್ನೊಬ್ರು ಯಾರೋ ಒಬ್ಬರು ಬರ್ತಾರೆ, ಅಂಕಲ್ಲು ಇನ್ನೊಬ್ರು ಯಾರೋ ಒಂದು ಹುಡುಗ ಬಂದು ಥ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತಾನ್ಬಿಟ್ರೆ ಇನ್ಯಾರೂ ಬರೋಲ್ಲ, ನಾನು ಬರೋ ಟೈಮ್ಗೆ. ಸೊ ಇವತ್ತು ಯಾರೂ ಬಂದಿಲ್ಲ, ಇವತ್ತಲ್ಲ ಯಾವತ್ತೂ ಬರೋಲ್ಲ ನಾನು ಬಂದಿದ್ದ ದಿವಸ ಯಾರು, ನಾನೊಬ್ಬನೇ ವರ್ಕೌಟ್ ಮಾಡೋದು. ಎಸ್ ಹೆಂಗಿದೆಯಾ ನೀನು, ಹೆಂಗಿದೆಯಾ ನೋಡ್ತೀಯಾ, ಹೆಂಗಿದೆಯಾ ಹೊರ್ತರು ಸಂತೋಷ ಅವ್ರು ಹೆಂಗ್ ಮಾತಾಡ್ತಾರಮ್ಮ? ಏನ ನಮ್ಕ ನಿಮ್ಕ? ನಿನಗೆ ಕೋಲಾರ ಭಾಷೆ ಬರುತ್ತಾ? ಏನಂತ ಕೋಲಾರದಾಗ? ಅಲ್ಲ ಕೋಲಾರಾಗ ಏನಂತ ಹೇಳ? ನವಣೆ ಸಾರು ಚಿಕನ್ನು ಸದಕ ಕ್ಯಾರೆಟ್. ಈಗ ನಾನು ತಿನ್ನೋದ್ರಾಗ ಅರ್ಧಕ್ಕರ್ಧ ಸೌತೆಕಾಯಿ ಉಕ್ತಾನೆ ತಿಂತೇಳಿ ಬಂದು, ಅಪ್ಪ ಸೌತೆಕಾಯಿ ಬೇಕು ಅಂತ ಬಂದು ಎಲ್ಲ ತಿಂದ್ಬಿಡ್ತಾಳೆ, ಎಲ್ಲ ಖಾಲಿ ಮಾಡಿಬಿಡ್ತಾಳೆ. ಹಲೋ ಯುಕ್ತ, ಊಟ ಮಾಡಿ ನೋಡ, ಅಂದಿದ್ದೆ ತಗಳ ನೋಡಿ, ಬರ್ತಾಳೆ ಸೌತೆಕಾಯಿ ತಗೋತಾಳೆ ಹೋಗ್ತಾಳೆ. ಬಾಯ್. ನೇತ್ರಂದು ಗಾಡಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಂದರೆ ಏರ್ ಫಿಲ್ಟರ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಆಯಿಲ್ ಹೊಡಿತೈತೆ ಏರ್ ಫಿಲ್ಟ್ರಿಗೆ, ಅದು ಪೈಪ್ ಏನೋ ಒಂಚೂರು ಪ್ರಾಬ್ಲಮ್ ಅಂತೆ, ಅದಕ್ಕೆ ಮನೆಗೆ ಬಂದು ರಿಪೇರಿ ಮಾಡ್ತಾರಲ್ಲ, ಸೊ ಅವ್ರಿಗೆ ಹೇಳಿದ್ದೀನಿ. ಅವರೆಲ್ಲ ಎಷ್ಟು ಅಂದರೆ ನಿಮಗೆ ಜಸ್ಟ್ 1,200 ರುಪೀಸು ಇನ್ಕ್ಲೂಡಿಂಗ್ ಎಲ್ಲ ಬಂತು, ಸರ್ವಿಸ್ ಚಾರ್ಜು ಅದು ಇದು ಎಲ್ಲ ಬಂತು, ಅದನ್ನೆಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ಚೆನ್ನಾಗಿದೆ, ನಾವು ಈ ಬೆಂಗಳೂರಲ್ಲಿ ಅಲ್ಲೆಲ್ಲ ಹೋಗಿ ವೇಟ್ ಮಾಡ್ಕೊಂಡು ಮಾಡ್ಸೋದಕ್ಕಿಂತ ಅವರೇ ಮನೆಗೆ ಬಂದು ಮಾಡ್ಕೊಟ್ಟು ಹೋಗ್ತಾರೆ, ಚೆನ್ನಾಗಿದೆ. ಸೊ ಈಗ ಅದೇ ರಿಪೇರಿ ಮಾಡ್ಸೋಕ್ಕೆ ಅವ್ರು ಜಸ್ಟ್ ಜನರಲ್ ಸರ್ವಿಸ್ ಮಾಡ್ಸೋಕೆ ಬಿಟ್ಟಿದ್ದೀವಿ. ನಮಸ್ಕಾರ. ಸೊ ಇವಾಗ ನಮ್ಮ ಮನೇಲಿ ಚಿಕನ್ ಮಾಡ್ತಾ ಇದ್ದೀವಿ. ಸೊ ಯಾವಾಗಲೂ ನಾನು ಚಿಕನ್ ಮಾಡ್ತಿದ್ದೆ ಇಲ್ಲ ಅಜ್ಜಿ ಚಿಕನ್ ಮಾಡ್ತಿದ್ದೆ, ಇವತ್ತು ನಮ್ಮ ರಾಧ ಚಿಕನ್ ಮಾಡ್ತಾಳೆ. ಸೊ ರಾಧ ಚಿಕನ್ನಲ್ಲಿ ಮಾಡೋದ್ರಲ್ಲಿ ಫೇಮಸ್. ಸೊ ಯಾವಾಗ ಇವಳಿದ್ದಾಗ ನಾವು ಯಾವಾಗ ಚಿಕನ್ ತಂದ್ರೆ ಇವಳಿಗೆ ಮಾಡೋಕ್ಕೆ ಹೇಳೋದು, ನಾವು ಮಾಡಲ್ಲ. ಯಾಕಂದರೆ ಇವಳೊಂಥರ ಇವ್ಳ ಕೈಲಿ ಏನೋ ಗುಣ ಇದೆ, ಆ ಗುಣದಿಂದ ಚಿಕನ್ ಇನ್ನೂ ತುಂಬ ಚೆನ್ನಾಗಾಗ್ಬಿಡುತ್ತೆ. ಏನೇನು ಹಾಕಿದ್ಯಾ? ಸೊ ಈಗ ನೋಡಿ ಇವಳು ಹೇಳ್ಕೊಟ್ಟಿದ ಥರ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವರು ಚಿಕನ್ ಅಂದರೆ ಇವ್ರು ನಮ್ಮ ಥರ ಮಾಡಲ್ಲ, ಬೆಂಗಳೂರು ಥರ ಮಾಡಲ್ಲ. ನೋಡಿ ಹೆಂಗೆ ಬಿಡ್ಕತ್ತಾಳು. ಹೇಳೋದಾ? ಹಾಂ ಹೇಳು. ಕೊತ್ತಂಬರಿ, ಹ್ಞೂ, ಆಮೇಲೆ ಹಸಿ ಶುಂಠಿ, ಹ್ಞೂ, ಆಮೇಲೆ ಕಾಯಿ ಕಾಯಿ, ಹ್ಞೂ, ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಷ್ಟೇ. ಇಷ್ಟನ್ನ ಹಾಕೊಂಡು ರುಬ್ಬಬೇಕು. ಧನಿಯಾಗ ಇನ್ನೇನು ಹಾಕಲ್ಲ. ಇದು ಮಾಡ್ತಾಯಿದ್ದಾರೆ ನೋಡೋಣ, ಬನ್ನಿ ಫ್ರೆಂಡ್ಸ್. ಮೊದಲು ಒಂದು ಬಾಂಡ್ಲಿ ಇಟ್ಕೋಬೇಕು, ಬಾಂಡ್ಲಿ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಗೆ ಹಾಕಬೇಕು. ಎಣ್ಣೆ ಸ್ವಲ್ಪ ಕಮ್ಮಿಗೆ ಹಾಕಿಮ್ಮ, ನಮ್ಮದಕ್ಕೆ ಕೊಲೆಸ್ಟ್ರಾಲ್ಗೆ ಆಗಿಬಿಡುತ್ತೆ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಆ್ಯಕ್ಚುಲಿ, ಇವ್ರೂರ ಥರ ಸಾರು ಮಾಡಬೇಕಂದ್ರೆ. ಬಟ್ ನಮ್ಮ ಅಲ್ಲೂರಾಗೂ ಅವರು ಎಣ್ಣೆ ತಿನ್ನಂಗಿಲ್ಲ, ಯಾಕಂದರೆ ಈಸ್ ಆನ್ ಡಯಟ್ ಇವನು. ಸೊ ನಾನು ಡಯಟಿಂಗ್ ಏಟಿಂಗ್ ಎಲ್ಲ ಬಿಟ್ಬಿಟ್ಟೆ, ಅಂದರೆ ನಾರ್ಮಲ್ ಎಕ್ಸಸೈಸ್ ಎಲ್ಲ ಮಾಡ್ತೀನಿ, ಊಟ ಪೋರ್ಷನ್ ಕಂಟ್ರೋಲ್ ಮಾಡ್ತೀನಿ, ಡಯಟ್ ಮಾಡ್ತಾ ಇಲ್ಲ. ಯಾಕಂದರೆ ನನಗೆ ಆಗಲಿಲ್ಲ ಡಯಟ್ ಮಾಡೋಕ್ಕೆ, ಬಿಕಾಸ್ ನನಗೆ ಕ್ರೇವಿಂಗ್ಸ್ ಜಾಸ್ತಿ. ಆಮೇಲೆ ಹಂಗಂತಲ್ಲ, ಕ್ರೇವಿಂಗ್ಸ್ ಅಂತಲೇ ಅಲ್ಲ, ನನಗೆ ಅದೇನೋ ಕಣ್ಮುಂದೆ ಎಷ್ಟು ಚೆನ್ನಾಗಿರೋ ಊಟ ಇಟ್ಕೊಂಡು ಡಯಟ್ ಅನ್ನೋ ಒಂದು ಹೆಸರಲ್ಲಿ ಊಟ ಬಿಡೋದು ನನಗೆಲ್ಲ ಆಗಲ್ಲ. ಐ ಆಮ್ ರಿಯಲಿ ಸಾರಿ ಬ್ರೋ, ನನ್ನ ಕೈಲಿ ದೇವರೇ ಆಗಲ್ಲ. ನಾನು ಆಗುತ್ತೆ ನನ್ನ ಕೈಲಿ, ನಾನು ಮೋಟಿ ತೊಗೊಂಡು ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ನಂಬ್ತಿರೋ ಬಿಡ್ತಿರೋ ತುಂಬ ಕಷ್ಟಪಟ್ಬಿಟ್ಟೆ. ಬರೀ 15 ದಿನ ಕರೆಕ್ಟಾಗಿ ಮಾಡಿದ್ದೀನಿ ಅನ್ನೋ ಅನ್ಸುತ್ತೆ ಅಷ್ಟೇ, ನಾನು ಆಗಲಿಲ್ಲ ನನ್ನ ಕೈಲಿ. ಬಟ್ ಆದರೂ ಪೋರ್ಷನ್ ಕಂಟ್ರೋಲ್ ಮಾಡ್ತಿದ್ದೀನಿ, ಎಕ್ಸಸೈಸ್ ಮಾಡ್ತಿದ್ದೀನಿ, ಎಲ್ಲ ಮಾಡ್ತಿದ್ದೀನಿ. ಸೊ ಫಿಟ್ ಆಗಿದ್ದೀನಿ, ಫಿಟ್ ಮಾಮ್ ಅಷ್ಟೇ. ಸೊ ಬನ್ನಿ ಇವಾಗ ಹಿಂಗೆ ಅಂತ ತೋರಿಸ್ತೀನಿ. ಸೊ ಮೊದಲು ಎಣ್ಣೆಗೆ ಹಾಕೋಬೇಕು, ಎಣ್ಣೆಗೆ ಹಾಕೊಂಡು ಏನಿದು ಇದು ಮೇತಿ, ಎಣ್ಣೆಗೆ ಡೈರೆಕ್ಟಾಗಿ ಹಾಕೋದು, ಅದು ಎಣ್ಣೆಗೆ ಹಾಕ್ತೀನಿ. ಸೊ ನೆಕ್ಸ್ಟು ಮೇತಿಗೆ ಹಾಕೊಂಬಿಡಿ, ಮೇತಿಗೆ ಹಾಕೊಂಬಿಟ್ಟು ಇದಕ್ಕೆ ಹೇಳ್ತಾರೆ ವೇಟ್ ಮಾಡಿ. ಅಂತೆಗ ಓಕೆ. ನೆಕ್ಸ್ಟು ಚಿಕನ್ ಹಾಕೊಂಬಿಡಿ. ನೋಡಿ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು, ಮನೇಲಿ ಚಿಕನ್ ಮಾಡ್ತಾ ಇದ್ದೀವಿ.
ಗೊತ್ತಾ, ಈ ರೆಸಿಪಿನ ನೀವು ನಿಜ ಟ್ರೈ ಮಾಡಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇವಳು ಏನು ಮಾಡ್ತಿಲ್ಲ ಹಂಗೆ ಮಾಡಿ, ಬೇರೆ ಏನು ಎಕ್ಸ್ಟ್ರಾ ಏನು ಹಾಕಕ್ ಹೋಗ್ಬೇಡಿ. ಏನು ನಮ್ಮಮ್ಮ ಹಿಂಗೆ ಗೊತ್ತಾ, ನಾವೇನು ಹೇಳ್ಕೊಟ್ಟು ಈಗ ಒಂದು ಮ್ಯಾಗಿ ಮಾಡ್ಕೊಡಮ್ಮ ಅಂದರೆ ಮನೇಲಿ ಏನೇನಿದೆ ಪುಡಿಗಳವೆಲ್ಲ ಪುಡಿನೂ ಹಾಕ್ತಾರೆ. ಸೊ ಅವೆಲ್ಲ ಹಾಕ್ಬಿಡಿ, ಏನಿದೆಯೋ ಅಷ್ಟು ಮಾತ್ರ ಹಾಕಿ. ಸೊ ಅದಕ್ಕೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇವ್ರದ್ದು, ಇವ್ರ ಸೈಡ್ ಚಿಕನ್ನು ನನಗಂತೂ ತುಂಬ ಇಷ್ಟ. ಯಾ ಇವಾಗ ಚಿಕನ್ ಹಾಕ್ಬೇಕು ಫಸ್ಟು, ಆಮೇಲೆ ನೋಡಿದ್ರಲ್ಲ ಏನೇನು ಹಾಕ್ತಿದ್ದೀವಿ ಅಂತ, ಅದನ್ನೆಲ್ಲ ಒಂದ್ಸಲ ಟ್ರೈ ಮಾಡಿ. ನೀವು ಟ್ರೈ ಮಾಡಿದ್ಮೇಲೆ ನಮಗೆ ಕಮೆಂಟಲ್ಲಿ ತಿಳಿಸಿ, ನಾನು ಇದನ್ನು ಟ್ರೈ ಮಾಡಿದೆ ರಾಧಾಸ್ ರೆಸಿಪಿ ಹೇಗಿತ್ತು ಅಂತೇಳಿ ತಿಳಿಸಿ, ಓಕೆನಾ? ಸೊ ನೋಡಿ, ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದಾಳೆ, ಗ್ರೀನ್ ಕಲರ್ ಆಗಿದೆ ಪೇಸ್ಟು. ಚಿಕನ್ ಹಾಕ್ಕೊಂಡಿದ್ದಾಳೆ, ಈಗ ಪಾತ್ರೆ ಬೆಳಗ್ತಾವಳೆ ಅಲ್ಲ, ಹಂಗಂಗೆ ಹಂಗಂಗೆ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಅದೇ ಹೆಣ್ಮಕ್ಳು ಲಕ್ಷಣ ಅಲ್ವ ರಾಧ? ಅಜ್ಜಿ ಸುಮ್ಮನೆ ಉಯ್ತದೆ ಪಾತ್ರೆನು. ನಮ್ಮ ಅಜ್ಜಿನ ಅಡುಗೆ ಮನೆಗೆ ಕಳಿಸಿದ್ರೆ ಅವ್ರು ಅಡುಗೆ ಮಾಡಿ ವಾಪಸ್ ಬಂದರೆ ನಾವು ಒಂದ್ಸಲ ಹೋಗಿ ಕ್ಲೀನ್ ಮಾಡಬೇಕು, ಅಷ್ಟು ಕ್ಲೀನಾಗಿರುತ್ತೆ ಅಂತ. ಗೊತ್ತಾಯ್ತಲ್ವಾ? ಇದ್ದೀವಿ ನಮ್ಮ ಮನೇಲಿ, ಚಿಕನ್ ಮಾಡಕ್ಕತ್ತಿದ್ದೀರಾ? ನೀನು ಚಿಕನ್ ಮಾಡ್ತೀಯಾ? ಓಕೆ ಆಯ್ತಾ, ಅಷ್ಟೇ ಅಲ್ವಾ ಹಾಕಿರೋದು? ನೆಕ್ಸ್ಟ್ ಉಪ್ಪು ಹಾಕ್ಬೇಕು, ಕಲ್ಲು ಉಪ್ಪು ಹಾಕ್ಬೇಕಾ? ಓಕೆ ನೈಸ್. ನೆಕ್ಸ್ಟ್ ನೆಕ್ಸ್ಟ್ ಅರಿಶಿನ ಈಗಲೇ ಹಾಕ್ಬೇಕಾ ಇಲ್ಲ ಆಮೇಲೆ? ತಗೊಳ್ಳಿ, ಹೆಲ್ಪ್ ಮಾಡ್ತೀನಿ ನಾನು. ನನ್ನ ಹೆಲ್ಪು ನೀವು ಇದ್ರಲ್ಲಿ ಒಂಚೂರು ಮಿಕ್ಸ್ ಆದಾಗ ಅದು ಇನ್ನೂ ಟೇಸ್ಟ್ ಬರುತ್ತೆ. ನಿಮ್ಮ ಮನ್ಸಲ್ಲಿ ಅದು ಬೈಕೊತಾ ಇರ್ತಾರ ಅಂತ. ಚಕ್ಕೆ ಲವಂಗ ಅವೆಲ್ಲ ಏನು ಹಾಕೊಳ್ಳಂಗಿಲ್ವಾ? ಗರಂ ಮಸಾಲ ಹಾಕ್ಬೇಕಾ? ಚಿಕನ್ ಮಸಾಲ ಅದರಲ್ಲೇ ಇರುತ್ತೆ ಅಂತ. ಖಾರದ ಪುಡಿ ಹಚ್ಚ ಖಾರದ ಪುಡಿಯನ್ನ ಹಾಕಬೇಕು. ಆಮೇಲೆ ಖಾರ ಜಾಸ್ತಿ ಆಯ್ತಾ? ಇಲ್ಲ, ಮೀಡಿಯಂ. ನಾನು ಮನೇಲಿ ಅಡುಗೆ ಮಾಡ್ತೀನಿ, ನಾನೇ ಕೇಳು. ನನಗಂತೂ ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಭಾಳ ಅರ್ಧ ಹಾಕ್ತಾರೆ. ಸೊ ನಮ್ಮನೆಗೆ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಈಗ. ಹಾಯ್ ಪಪ್ಪ. ಹಾಯ್ ಅಮ್ಮ. ಹಾಯ್ ಹಾಯ್ ಯುಕ್ತ. ಏನಾಗ್ತಿದ್ಯಾ? ಗರಂ ಮಸಾಲ. ಗರಂ ಮಸಾಲ ನೈಸ್. ಸುಮ್ಮನೆ ಉದುರಿಸೋದು ಅಂದಾಜ್ ಮೇಲೆ ಅಲ್ಲ. ಅದಾದ್ಮೇಲೆ ಅಷ್ಟೇ ಅಷ್ಟೇ ಅಂತ ಹಾಕೊಂಡ್ಬಿಟ್ಟು. ಆ್ಯಕ್ಚುಲಿ ಏನು ಗೊತ್ತಾ, ಇವ್ರ ಮನೇಲಿ ಹೊಸಪೇಟೆಗೆ ಹೋದಾಗ ಆಂಟಿ ಹಿಂಗೆ ಮಾಡ್ತಿರ್ತಾರಲ್ಲ, ಹಿಂಗೆ ಅರ್ಧ ಬರ್ಧ ಬೇಯಿಸ್ಕೊಡ್ತಾರೆ ತಿನ್ನಕ್ಕೆ ಒಂದು ಮೂರು ನಾಲ್ಕು ಪೀಸು. ಎಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಕ್ಕದಾಗಿರುತ್ತೆ. ಸೊ ನೆಕ್ಸ್ಟು ಏನು ಹಾಕೋತಿದ್ಯಾ? ಚಿಕನ್ ಮಸಾಲ. ಅದಕ್ಕೆ ಊಟ ಮಾಡ್ಕೊಂಡು ಹೋಗಿರಂತೆ ಇರಿ. ಯಾಕೆ ಊಟ ಮಾಡಲ್ಲ? ಏನ್ ಗೊತ್ತಾ, ನಮ್ಮನೇಲಿ ನಮ್ಮಪ್ಪ ಅವರ ಅಪ್ಪ ಅಮ್ಮ ಬಂದಿದ್ದಾರೆ, ಮುಂದೆ ನಮ್ಮ ಅಜ್ಜಿ ತಾತ ಬಂದಿದ್ದಾರೆ. ಅವರು ವೆಜಿಟೇರಿಯನ್, ಅವ್ರು ನಾನ್ ವೆಜ್ ತಿನ್ನಲ್ಲ. ಸೊ ಅವ್ರ ಮನೇಲಿ ಇದ್ರೆ ನಾವು ಕೂಡ ನಾನ್ ವೆಜ್ ತಿನ್ನಲ್ಲ. ಪಪ್ಪ ಇವ್ರಿಗೆ ಪಾಪ ಬೇಜಾರಾಗ್ಬಿಡಿದೆ, ನಾನ್ ವೆಜ್ ತಿಂದೇ 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 ಅಂದರೆ ಆಚೆ ನಮ್ಮನೆಗೆ ಬಂದಾಗ ಎಲ್ಲರೂ ತಿನ್ಕೊಂತಾರೆ, ಮನೇಲಿ ಯಾವತ್ತು ಮಾಡಲ್ಲ. ನಮ್ಮನೇಲಿ ಅಜ್ಜಿ ತಾತ ಹೋಗಂತ ಮಾಡಲ್ಲ, ಮಾಡಿಲ್ಲ. ಅದಕ್ಕೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಈಗ ಹೋಗಿ ಅವ್ರಿಗೆ ಅಡುಗೆ ಮಾಡಬೇಕಂತೆ, ಅದಕ್ಕೆ ಬಿಝಿ ನಾವು. ವಯಸ್ಸಾದವ್ರಿಗೆ ಅವ್ರಿಗೆ ಏನೇನು ಬೇಕೋ ಅದನ್ನು ಮಾಡಿಕೊಡ್ತಿರ್ಬೇಕು ಟೈಮ್ ಟೈಮ್ಗೆ ಅಷ್ಟೇ. ಆಮೇಲೆ ನಮ್ಮ ಅಜ್ಜಿ ತಾತಗೆ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿರ್ಬೇಕು. ಅವ್ರೊಂಥರ ಡೈಲಿ ಊಟ ಯಾವ ರೀತಿ ಇರುತ್ತೆ ಅನ್ನೋ ರುಟೀನ್ ಅವ್ರದ್ದು. ಮುದ್ದೆ, ಸಾರು, ಎರಡು ಥರ ಪಲ್ಯ, ಹಪ್ಪಳ, ಸೌತೆಕಾಯಿ, ಆಮೇಲೆ ಬೋಂಡ ಇದ್ರೆ ಬೋಂಡ ಸಾ, ಆಮೇಲೆ ಮೊಸರು ಇಲ್ಲ ಮಜ್ಜಿಗೆ, ಆಮೇಲೆ ಬನಾನಾ ಲಾಸ್ಟಿಗೆ, ಇಷ್ಟು ಇರಬೇಕು. ಸೊ ತುಂಬ ಫುಡ್ಡಲ್ಲಿ ಕ್ಲೀನ್ ಅವರು. ಸೊ ಅವ್ರಿಗೆಲ್ಲ ಮಾಡ್ಕೊಡ್ಬೇಕಲ್ಲ, ಅದಕ್ಕೆ ಅವ್ರು ನಾನ್ ವೆಜ್ ತಿಂತಾರೆ. ಯಾ ಹೇಳಮ್ಮ, ಜೋರಾಗಿ ಹೇಳು. ಸಾಂಬಾರು ಬೇಡ ಅಂದರೆ ಹಾಂ, ಇದಕ್ಕೆ ಲೆಮನ್ ಹಾಕ ಹಂಗೆ ತಿನ್ಬೋದು. ಚಿಕನ್ ಸಾರು ಬೇಡ ಅಂದರೆ ಆಹಾ, ನಮ್ಮ ನಾಲ್ಕು ಪೀಸ್ ಎತ್ತಿಡು ಹಂಗೆ ತಿಂತೀನಿ. ತೆಗಿಲ್ಲ ಇನ್ನೊಂದು ಚುಬೈಲಿ ಅಲ್ವಾ?
ಓಕೆ ಮಾಡು ಮಾಡು. ನೆಕ್ಸ್ಟ್ ರುಬ್ಕೊಂಡಿರೋದು ಹಾಕೋದು. ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ನೀಟಾಗಿ ಕಲಸ್ಬಿಟ್ಟು ನೀರು ಎಷ್ಟು ಬೇಕಷ್ಟು ಹಾಕೋದು. ಆಲ್ರೆಡಿ ಹಾಕಿದಾಳೆ. ಈಗ ಮತ್ತೆ ಮಾಡಬೇಕು, ಬಿಟ್ಬಿಡ್ಬೇಕು ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಬಟ್ಟೆ ಬೇಕಂದ್ರೆ ಒಂಚೂರು ನೀರು ಮೇಲೆ ಡಿಪೆಂಡ್ ಯಾಕೋ ನೀರಾ ಅಜ್ಜಿಗೆ ಬೇಕು ಮುದ್ದೆ ಮಾಡ್ಕೊಂಡು. ಮುದ್ದೆಗೆ ಬೇಕಿದ್ರೆ ನೀರು ಇರ್ಬೇಕು. ಹೆಂಗಾಯ್ತಪ್ಪ ಏನ್ ಎದ್ರಕೋತ್ಯಾ? ಅಯ್ಯೋ ದೇವ್ರೆ, ನಿಮ್ ಬ್ಲಾಗ್ ಎಲ್ಲ ನೋಡಲ್ಲ ಬಿಡು ನಿಮ್ಮ ಅಪ್ಪ ಅಮ್ಮ ನೋಡಿ. ಏನಾಗಲ್ಲ ಫ್ರೆಂಡ್ಸ್. ಆಮೇಲೆ ಸಿಗ್ತೀವಿ ಹೇಳು. ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್. ಸಿ ಯು ಲವ್ ಯು. ಪ್ಲೇನ್ ಕಿಸ್ ಕೊಡು. ಎಸಿಮ್ ಚೆನ್ನಾಯ್ತಾ? ಚೆನ್ನಾಯ್ತು. ನೀನು ಖುಷಿ ಆಯ್ತಾ? ನಿನ್ ಗಾಗಲ್ಸ್ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ನಿನ್ ಗಾಗಲ್ಸ್. ಯಾರಪ್ಪ ನಿಂಗೆ ಐಸ್ ಕ್ರೀಮ್ ಜಾಸ್ತಿ ಕೊಡ್ಸಿರೋದು? ಯಾರು? ಚೆನ್ನಾಗೈತೆ ವಿಡಿಯೋ ಇದಳೆ. ಮಾಡ್ರದ ಹಿಂಗೆ ಎಳಿರದ ಹಿಂಗೆ ಕಾಲು ಸಲ ಕಾಲು ಹಿಂಗ ಇಟ್ಕೊಂಡು ತಲೆ ಬಗ್ಸ್ ಹೇಳ್ತೀನಿ ಮಾಡು. ಅದೇ ಹಿಂಗ ಕೈ ಒಂದ್ಸಲ ತೋಳೆ ಏರ್ಸ್ಕೋ ಮೇಲೆ ಕಾಲು. ಪಾರ್ವತಿ ಆಯ್ತಾ ಚಪಾತಿ? ಚೆನ್ನಾಯ್ತಲ್ಲ ಪಾರ್ವತಿ? ಆಯ್ತಾ ಚಪಾತಿ? ಕ್ಲಪ್ ಮಾಡ್ರೋ, ಕ್ಲಪ್ ಮಾಡ್ರೋ. ನಮ್ಮ ಯುಕ್ತನ ಊಟ ಚಪಾತಿ ಚಿಕನ್ ಯುಕ್ತ. ತಿಂತೀಯಾ ಚಪಾತಿ? ಇವಾಗ ಮನೆಗೆ ಬಂದೆ. ನಮ್ಮ ಯುಕ್ತಾಗೆ ಒಂದು ಹೊಸ ಡ್ರೆಸ್ಗಳು ತಂದಿನಿ. ಇವಾಗ ಹೊಸ ವಿಂಟರ್ ಕಲೆಕ್ಷನ್ ಅಲ್ಲ, ಇದರಿಂದ ಹೊಸ ಒಂದು ಜಾಕೆಟ್ ತಂದಿನಿ. ಅದು ಎಷ್ಟು ಚೆನ್ನಾಗೈತೆ ಅಂತ ನೋಡಿ. ಯುಕ್ತ ರೆಡಿನಾ? ಏ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಷ್ಟು ಗೊತ್ತಾ? 699. ಸೂಪರ್ ಆಗೈತೆ. ನೋಡದೆ ತಂದೆ ಅದಕ್ಕೆ. ಅತ್ತೆ ಸೋಫಾ ಮೇಲೆ ಅತ್ತೆ ಎಷ್ಟು ಸೂಪರ್ ಆಗಿದೆ ನೋಡೋಣ ಇಲ್ಲಿ. ವಾವ್ ಇಲ್ಲಿ ಅಜ್ಜಿಗೆ ಪರದೆ ಮುಗಿಸ್ತಾರೆ. ಸೂಪರ್ ಅದೇ ನಾನು ತೋರಿಸ್ತೀನಿ.
ಇಷ್ಟ ಆಯ್ತು ಹೇಳಿ ಸಾಕ್ಷಾತ್ ಆಮೇಲೆ ಹಾಕ್ತೀವಿ ಹೇಳ್ಬಿಡಿ ಈ ಈ ಬ್ಲಾಗ್ ಈ ವಿಡಿಯೋ ಯಾರು ಇಷ್ಟ ಆಗಿದೆ ಎಲ್ಲ ನಮಸ್ತೆ ಮಾಡ್ಬಿಡಿ ಎಲ್ಲರಿಗೂ ನಮಸ್ತೆ ಬಾಯ್ ಸಿಗೋಣ ಬಾಯ್ ಬಾಯ್ ಬಾಯ್.